marah-marah sudah. ಸದ್ಗುರು ಸಮರ್ಥ ಬಾಬಾ ಸಾಹೇಬ್ ಮಹಾರಾಜರ, ನಿರ್ಮಲೇಶ್ವರ ಮಹಾರಾಜರ, ಉಪತೇಶ್ವರ ಮಹಾರಾಜ, ಜಯಮಾತ್ ಮಹಾರಾಜರ, ಏರಾತ್ಪುರ ಮಹಾರಾಜರ ಪುಣ್ಯಾರಾಧನೆ ಕಾರ್ಯಕ್ರಮ ಇಲ್ಲೆಲ್ಲ ನಾಲ್ಕು ದಿವಸದವರೆಗೂ ನಿತ್ಯ ನಿಯಮ ಧ್ಯಾನ ಉಪಾಸನ ಪ್ರವಚನ ಕಾರ್ಯಕ್ರಮ ದಾಸಬೋಧ ಪಾರಾಯಣ ಗ್ರಂಥಾರಂಭ ಹಿಡಿದು ವಿಮಲ ಬ್ರಹ್ಮದವರಿಗೆ ದಾಸೋತ್ಪಾರಾಯಣ ಈ ಎಲ್ಲ ಕಾರ್ಯಕ್ರಮಗಳು ಅದು ಅದನ್ನು ದಿವಸದೊಳಗೆ ಎರಡು ಟೈಮ್ ಬೆಳಗಿನ ಜಾವ ಮತ್ತು ಸಂಜೀಕ ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮ ನಾಲ್ಕು ದಿವಸದವರೆಗೇನು ಇಲ್ಲಿಗೆಲ್ಲ ಸಂಪ್ರದಾಯದ ಸದ್ಗುರು ಕಡೆಯಿಂದ ಉಪದೇಶ ತಗೊಳ್ಳುವಂಥ ಭಕ್ತಾದಿಗಳು ನಿತ್ಯ ನೇಮೆಯ ದೇವ ಭೇಟಿ, ನಿತ್ಯ ನೇಮೆಯ ಬಹುಸಾಗರ ತುಟಿ, ನಿತ್ಯ ನೇಮೆಯ ಪಾರವಿಜಯತಿ ಉತ್ತಮ ಪದ. ನಿತ್ಯ ನೇಮ ಮಾಡುವುದರಿಂದ ನಮಗೆ ಬಂದಂಥ ದುಃಖಗಳೆಲ್ಲ ದೂರ ಆಗ್ತವ. ನಾವು ಉತ್ತಮ ಪದವಿ ಹೋಗಿ ಮುಟ್ತೀವಿ ಅಂತೇಳಿ ಅವರ ಜ್ಞಾನಿಗಳು ಈ ಒಂದು ವಿಶೇಷವಾದಂಥ ಸಂಪ್ರದಾಯವನ್ನು ಕಟ್ಟಿದ್ದಾರೆ, ಗುರು ಉಪದೇಶ ಕೊಟ್ಟಿದ್ದಾರೆ. ಆದಿ ಕೇಳಿಗೆ ಭಾಗ ಸಾಗಿತ್ತು ಅವ್ರು ಮೊದಲೆಲ್ಲ ಆ ಒಂದು ಆಚರಣೆ ಒಳಗೆ ಬಂದು ತಾವು ಆಚರಣೆಯನ್ನು ಮಾಡಿ ಪ್ರತಿಯೊಬ್ಬ ಭಕ್ತರಿಗೂ ಸುಮ್ಮನೆ ಧ್ಯಾನ ಮಾಡಪ್ಪ, ಧ್ಯಾನ ಮಾಡೋದ್ರಿಂದ ನಿನಗೆ ಮನನ ಮಾಡುವಂಥ ಶಕ್ತಿ ಬರುತ್ತೆ. ಆಮೇಲೆ ನಿಧ್ಯಾಸ ಅಂದರೆ ಸದಾಕಾಲ ಅಲ್ಲೇ ನೀವು ಉಳಿತೀವಿ. ಆಮೇಲೆ ಸಾಕ್ಷಾತ್ಕಾರ ಅಂದರೆ ಇವತ್ತಿನ ನಿರೂಪಣ ಮೂಲ ಬ್ರಹ್ಮ ನಿರೂಪಣ ಅಂದರೆ ಶ್ರವಣ ಕೇಳೋದು, ಅದರೊಳಗೆ ನಾವು ತಲ್ಲೀನಾಗಬೇಕು. ಆಮೇಲೆ ಕೊನೆಯ ಘಟ್ಟ ವಿಮಲ ಬ್ರಹ್ಮನ ಕಾಣೋದು. ಅಂದರೆ ವಿಮಲ ಬ್ರಹ್ಮನ ಕಂಡಂಥ ಜ್ಞಾನಿಗಳು ಯಾಕಂದರೆ ಹೆಪ್ಪು ಹಾಲಿಗೆ ಕೊಡಲು ತುಪ್ಪು ಅದರೊಳಗಾಗಿ ತುಪ್ಪು ಕೂಡುವುದೇನು ಹಾರಿ ಮಾಡಿ ನಿಷ್ಪಕ್ತಿ ನಿಜರೂಪ ಆದಂಥ ಪುರುಷನು ಅತಿ ಸಂಸಾರಕ್ಕೆ ಒಳಗಾಗ್ತದೆ. ಸಂಸಾರದಲ್ಲೂ ಇದ್ದಾರೆ, ಮುಲಿಂಗಮ್ಮ ಯಾರು ಸಂಸಾರ ಮಾಡಿದ್ದಾರೆ, ವ್ಯವಸಾಯ ಮಾಡಿದ್ರು ಪ್ರಪಂಚದಲ್ಲಿ ಇದ್ದಾರೆ, ನಿರ್ಮಲೇಶ್ವರ ಮಹಾರಾಜರು, ಶಿವಪುರ ಮಹಾರಾಜರು, ನಾರಾಯಣ ಪಂಡಿತರು, ಒಬ್ಬರ ಬಾಲ ಬ್ರಹ್ಮಚಾರಿಗಳು ಅಂದರೆ ಈ ಸಂಸಾರ ಎತ್ತಿಕೊಂಡನ ಆ ಗುಣ ಆಮಿಷ್ಠನೇನು ಮಾಡ ಅಂದರೆ ಅದರ ಅನುಭವ ಮಾಡ್ಕೊಂಡನ ಅಂದರೆ ಇದೆಲ್ಲ ಶೂನ್ಯ. ನಿರ್ಮಲೇಶ್ವರ ಮಹಾರಾಜರು ಹೇಳ್ತಾರೆ 14 ಮಕ್ಕಳು ಅವ್ರಿಗಾಗಿದ್ದು, 14 ಮಕ್ಕಳು ಆದರೆ ಯಾರು ಬದುಕಿಲ್ಲಾದ್ರೂ ಸಹಿತ ಕೆಲವೊಂದು ಕಡೆ ನೀವೆಲ್ಲ ಪ್ರಪಂಚದಲ್ಲಿ ಹೇಳ್ತದೆ ಅಂದರೆ ಅವಾಗ ಅವನೇನೋ ಒಂದು ಧ್ಯಾನ ಮಾಡಕ್ಕಿರುವಂಥ ಕಂಡು ಇರ್ತದೆ. ನನಗೆ 14 ಮಕ್ಕಳು ಇದ್ರೂ ಸಹಿತ ನಾ ಬ್ರಹ್ಮಚಾರ್ಯ ಆಗಲ್ಲ, ನಾವು ಇದ್ರಾಗಿ ಒಂದು ಕಂಬಳಿ ಎಳಿ ಸ್ವಲ್ಪ ತೋರಿಸ್ರತ್ತೆ, ಎಳಿ ತೆಗೆದುಕೊಂಡಿರ್ತಾನೆ. ಯಾವ ಸ್ಥಿತಿಯನ್ನು ಪಡ್ಕೊಂಡಿರ್ಬೇಕು ಅಂದ್ರೆ ಶರೀರ ಇರ್ಬೋದ್ರಿ, ಆತ್ಮ ಆ ಒಂದು ಸಾಧನೆಯನ್ನು ಮಾಡಿ ಆತ್ಮಾನುಭವ ಪಡ್ಕೊಂಡು ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದ ಒಂದು ನರವನ್ನು ಬೇಡ ಆ ಒಂದು ಪರಮಾತ್ಮ ಸ್ವರೂಪಗಳವ್ರು ಆಗಿದ್ದಂತೆ ಎಲ್ಲ ಪ್ರಪಂಚದೊಳಗೆ ಇದ್ದುಕೊಂಡನ ಹಿಂಗಾಗಿದ್ದವು. ಅದರಂತೆ ಅವನು ರಾಮಕೃಷ್ಣ ಪರಮಹಂಸರು ಇವತ್ತು ವಿಮಲ ಬ್ರಹ್ಮನ ವಿಮಲ ಬ್ರಹ್ಮನ ಕಣ್ಣಂತವರು ಅವರೆಲ್ಲ ಈ ಸೃಷ್ಟಿ ಜಗತ್ತು ಹೆಣ್ಣು ಮಕ್ಕಳು ಸಂಸಾರ ಎಲ್ಲ ಶೂನ್ಯ ಅವಸ್ಥೆ. ರಾಮಕೃಷ್ಣ ಪರಮಹಂಸರ ಜೊತೆ ನಮಗೆ ಹೆಂಗೆ ಮಾಡೋ ಸಿಕ್ಕಿ, ರಾಮಕೃಷ್ಣ ಪರಮಹಂಸರು ಕಾಳಿಯ ಮಾತೆಯ ವರಪುತ್ರರು, ಕಾಳಿಯ ಮಾತೆಯ ಪೂಜಾರಿಗಳು, ದೇವಾಲಯದ ಪೂಜಾರಿ. ದಿನನಿತ್ಯ ಅಂದರೆ ಅವ್ರ ಜೀವನವೂ ಅಷ್ಟೇ ಸೂಕ್ಷ್ಮ. ಅವರ ಮದುವೆ ಆದ ನಂತರ ರಾಮಕೃಷ್ಣ ಪರಮಹಂಸರು ಮದುವೆ ಆದ ನಂತರ ಅದನ್ನು ಸಣ್ಣ ವಯಸ್ಸಾಗಿತ್ತು, ಕೆಲವು ದಿವಸದಿಂದ ವಯಸ್ಸು ಬಂದಂತರ ಹೆಂಡತಿ ಮನೆ ಕರ್ಕೊಂಡು ಬರ್ತಾರಲ್ಲ ಪರಮಹಂಸರ ಹೆಂಡತಿ ಕರ್ಕೊಂಡ್ಬಂದರು. ಆವಾಗ ಪರಮಹಂಸರ ಅವರೆಲ್ಲ ಈ ಕಡೆ ಈ ಒಂದು ಆ ಲೈನ್ದಾಗ ಇದ್ದಿದ್ರು, ಅವರು ಪ್ರಪಂಚದ ಲೈನ್ದಾಗ ಇದ್ದಿದ್ದ ಅಧ್ಯಾತ್ಮ ಜೀವಿಗಳು ಸದಾಕಾಲ ಅದಕ್ಕೆ ಅಂತ ನಿತ್ಯನೇ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ನಾಮಸ್ಮರಣ ಸರ್ವಕಾಲ ಕುರಿತು ಸಾಗುತ್ತೆ ಅಂತ ಹಾಗೆ ಸದಾಕಾಲ ಇದರೊಳಗೆ ತಲೀನಾಗಿದ್ರು. ಅವಾಗ ಈ ಪ್ರಪಂಚದ ಮಾಯಾ ಮೋಹದಿಂದ ದೂರ ಆಗಬೇಕಾತಂದ್ರೆ ಯಾರು ಹಿರಿಯರು 4 ಮಂದಿ ಕೂಡಿಸಿರಾಗಿಲ್ಲ, ಈ ಪ್ರಪಂಚದಿಂದ ದೂರ ಇರಬೇಕಾದ್ರೆ ಅವ್ರಿಗೆ
ನೀರ್ಯಾಕೆ ನಾನ್ ನಡೀತಂತ ಲಾಗ್ ಇದ್ದಿಲ್ಲ ಅವ್ರು ಏನ್ ಹೆಂಗ್ ನಡೀಲಾಕ್ ಬಂದಿಲ್ಲ ಮೊದಲನೇ ಸಮಯದೊಳಗ ಯಾಕೆನ ಮುಂದೆ ಕುಂಡಿಸ್ಕೊಂಡು ಪ್ರಶ್ನೆ ಮಾಡ್ತಾರ ಪರಮಹಂಸರು ಏನಂದ್ರ ನಮ್ಗ ಜೀವನ್ ಮುಕ್ತಿ ಪಡ್ಕೊಳಕ ಮತ್ತು ಪ್ರಪಂಚ ಮಾಡಿ ಮತ್ತೆ ಮಕ್ಕಳ ಮರಿ ಸಂಸಾರ ಮಾಡಕ ಇದೊಂದು ಹಾದಿ ಇದೊಂದು ಹಾದಿ ಯಾವ ಹಾದಿ ಹಿಡಿನತ್ತಿ ನೀ ಏನ್ ನಿರ್ಣಯ ತಗೋತಿ ಅದರಂತೆ ನಾನು ಹೇಳ್ತಾರ ಪರಮಹಂಸ ಅಂದ್ರೆ ಅವ್ರು ನಡೀಲಕ್ಕೆ ಬಂದ್ರ ಕೇಳ ಪ್ರಪಂಚ ಮಾಡಿ ಮಕ್ಕಳ ಮರಿ ಸಂಸಾರದ ಈ ಒಂದು ದಾರಿಯೊಳಗೆ ಹೋಗ್ನು ನಾನು ಇಬ್ಬರು ಅಧ್ಯಾತ್ಮ ಜೀವಿಗಳಾಗಿ ಜೀವನ್ಮುಕ್ತಿಯನ್ನು ಆ ಆತ್ಮಾನುಭವವನ್ನು ಪಡ್ಕೊಂಡು ಅಂತ ಪರಮಹಂಸರು ಕೇಳಿದಾಗ ಆ ತಾಯಿ ಶಾರದಾ ಅವ್ರಿಗಿಂತ ಒಂದು ಹೆಂಚಿ ಮುಂದೆ ನೀವು ಏನು ನಿರ್ಣಯ ತಗೋತಿರ ಅದಕ್ಕೆ ನಾವು ಬದ್ಧದಿನಂತೆ ನೀವು ಆ ಹಾದಿ ಹೇಳಿದ್ರೆ ಅದಕ್ಕೂ ನಾವು ಬದ್ಧದಿನ ಪ್ರಪಂಚಕ್ಕೆ ಈ ಪ್ರಪಂಚ ಮಾಡಿ ಬದ್ಧದ್ರೊಳಗೆ ಜೀವನ ಕಳೆದ್ರೆ ಅದಕ್ಕೂ ನಾವು ಬದ್ಧದಿನ ಅಂದಾಗ ಅವಾಗ ಪರಮಹಂಸರು ಆನಂದ ಆಯ್ತು ಆಮೇಲೆ ಇಬ್ಬರು ಸಾಧಕ ಜೀವಿಗಳಾದ್ರು ಸಾಧನ ಮಾಡಕತ್ತಂದ್ರೆ ಅವ್ರ ಜೀವನ ಚರಿತ್ರೆ ಭಾಳ ಸೂಕ್ಷ್ಮ ಐತೆ ಎಲ್ಲ ಹೇಳ್ಬೇಕಂದ್ರೆ ಸಮಯ ಒಂದು ಎರಡು ಹಾಕ್ಬೋದು ಇಲ್ಲಿವರೆಗೆ ನಾಲ್ಕು ದಿವಸದವರೆಗೆ ಎಲ್ಲ ಮಹಾತ್ಮ ಹೇಳ್ಯಾರ ಮತ್ತು ಇವತ್ತು ಭಾಳ ಮಂದಿ ಹೇಳೋದಿದ್ರು ಕೆಲವೊಂದು ಮಂದಿ ಹೇಳ್ಯಾರ ಇನ್ನೂ ಹೇಳಕ್ಕಂದ್ರೆ ಅವತ್ತು ಮುಂತಕನು ಹೇಳೋರದಾರ ಕೇಳೋರು ಇರ್ತಾರ ಏನೋ ಬಾರು ಬರ್ತಾರೆ ಅಂತ ಹೇಳಿದ್ದೀನಿ ಆದ್ರೆ ಸಮಯ ಏನು ಅಷ್ಟೇ ಮಹತ್ವ ಐತೆ ಇದೊಂದು ಇಂತಿಷ್ಟು ಸಮಯ ಆದ ನಂತರ ಅದಕ್ಕೆ ಪುಷ್ಪವೃಷ್ಟಿ ಕಾರ್ಯಕ್ರಮ ಅಂತ ಹಂಗೆ ಪರಮಹಂಸರು ಪ್ರಶ್ನೆ ಮಾಡಿದಂದ್ರೆ ಕೊನೆ ಇಬ್ಬರು ಈ ಪರಮಾತ್ಮದೊಳಗೆ ಧ್ಯಾನ ಇರುವುದರ ತೊಡಗಿದ ಸದಾ ಕಾಲ ಧ್ಯಾನ ಇರುವುದರ ತೊಡಗಿದ ಅಂದ್ರೆ ಅವ್ರ ಜೀವನ ಚರಿತ್ರೆ ಹೆಂಗೆ ಅವರು ನಮ್ಮ ನಿಮ್ಮಂಗ ಹುಟ್ಟು ಬಂದವರು ನಮ್ಮ ನಿಮ್ಮಂಗ ಜೀವಿಸಿದವರು ಆದ್ರೆ ಸಹಿತ ಪ್ರಪಂಚ ಅಂದ್ರೆ ಸುಮ್ಮನೆ ಗಂಡ ಹೆಂಡತಿಯಾಗಿ ಬೆರೆದ್ರ ಅವ್ರು ಅಂದ್ರೆ ಆ ಈ ಪ್ರಪಂಚ ಇವು ಬರೀನ ಪ್ರಪಂಚ ವ್ಯವಹಾರ ಯಾವುದಕ್ಕೂ ಅದಕ್ಕೆ ಆಸ್ಪದ ಕೊಟ್ಟಾದ್ರ ಬರೇ ಧ್ಯಾನ ಮಾಡಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಪರಮಹಂಸರು ಅಂದ್ರೆ ಒಂದು ದಿವಸ ಪರಮಹಂಸರು ಕಾಳಿ ಮಾತೆ ಪೂಜಾರಿಗಳು ಪೂಜಾ ಮಾಡೋ ಸಲುವಾಗಿ ಹೂ ಹರ್ಕೊಂಡು ಬರಕ್ಕೆ ಹೋಗಿರ್ತಾರೆ ಹೂ ಹರ್ಕೊಂಡ ಅಲ್ಲೇ ನಮ್ಮ ಆಶ್ರಮದಾಗ ತಮ್ಮ ಆಶ್ರಮದ ಹಾಲು ಲಕ್ಷ್ಮಿ ಗುಡಿ ಹೋಗ್ಬೇಕಾಗಿರ್ತೈತಿ ಆಶ್ರಮದ ಹಾಲು ಗುಡಿ ಕಡೆ ಹೋಗೋದ್ರಾಗಣ ಶಾರದಾಮಣಿಯವರು ಆಸನ ಹಾಕ್ಕೊಂಡು ಸ್ಥಿತಪ್ರಜ್ಞೆ ಅವಸ್ಥೆ ಅಂದರೆ ವಿಮಲ ಬ್ರಹ್ಮ ಸ್ಥಿತಿ ಅಂತಲ್ಲ ಆ ಒಂದು ಸ್ಥಿತಿಯನ್ನು ಕೈವೇಶ ಮಾಡಿಕೊಂಡು ಸಮಾಧಿ ಸ್ಥಿತಿಯೊಳಗೆ ಜಾರಿ ಬಿಟ್ಟಿರ್ತಾರೆ ಶಾರದಾಮಣಿ ಇದೆಲ್ಲ ಬ್ರಹ್ಮವೇದಿಕೆ ಇದೆಲ್ಲ ಆತ್ಮಜ್ಞಾನ ಸತ್ಪುರುಷರ ಭಾವನೆ ಮಾಡಿದಂಥ ಪುಣ್ಯಭೂಮಿ ಅದು ಇಲ್ಲಿ ಯಾವಾಗಲೂ ಸುಮ್ಮ ಮಾತಾಡಿದ ನಮಗೆ ಸಾಕಷ್ಟು ಕಥೆಗಳು ಹೇಳಕ್ಕೆ ಬರ್ತಾವೆ ಹಾಸ್ಯ ಹೇಳಕ್ಕೆ ಬರ್ತೈತಿ ನಕ್ಸಾಕ್ ಬರ್ತೈತಿ ಅಳಸಲಾಕ್ ಬರ್ತೈತಿ ಎಲ್ಲ ಮಾಡಕ್ಕೆ ಬರ್ತೀವಿ ಇಲ್ಲಿ ನಾವು ನಮ್ಮ ಜೀವನದಲ್ಲಿ ಏನು ಪ್ರಪಂಚದೊಳಗೆ ಎಲ್ಲ ಸಂಸಾರ ದುಃಖದೊಳಗಿನ ದುಃಖನ ಸಾಕಾಗಿದ್ದ ಮರಿಸಲಾಗಿಲ್ಲಿ ಬಂದಿದ್ದೆ ನಾವು ಆ ದುಃಖದಿಂದ ದೂರ ಇರಿಸಲಾಗಿ ಆ ತಾಪತ್ರೆಯಾಗಿನ ಸ್ವಲ್ಪ ಸಮಯ ಅಧ್ಯಾತ್ಮ ಅಧ್ಯಾತ್ಮದೊಳಗೆ ಬೆರೆತು ನಾವು ಮುಕ್ತ ಆಗಪ್ಪ ಅಂತ ಹಂಬಲ್ಲೇ ಬಂದವ್ರು ಅಷ್ಟೇ ಇಲ್ಲಿ ಬಂದಿರಲಿ ಸತ್ತೆ ಹಂಗೆ ಪರಮಹಂಸ ಮುಂದೆ ಏನೋ ಒಂದು ಸ್ಥಿತಿ ಒಳಗೆ ಹಾಕಿ ಹಾಕಿದ್ರು ಅಪ್ಪಟ್ಟಿಗೆ ಆಸನ ಹಾಕೊಂಡು ಸಮಾಧಿ ಸ್ಥಿತಿ ಒಳಗೆ ಜಾರಿದ್ರು ಪರಮ ಶಾರದಾ ಮನೆಯವರು ಆಕಿನೇನು ನೋಡಿದ್ರೆ ಅವರು ಅಲ್ಲೇನು ಕಾಳಿ ಮಾತೆ ಗುಡಿ ಹೋಗೋದು ಬಿಟ್ಟ ಅವೆಲ್ಲ ಹೂವಿನ ಬುಟ್ಟಿ ಇಟ್ಟು ಅಲ್ಲೇ ಇಟ್ಟ ಸಾಷ್ಟಾಂಗ ನಮಸ್ಕಾರ ಯಾರಿ ಹೇಳಿದ್ದಿ ಶಾರದಾಮಣಿಗೆ ಆಕೆಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರ ಪುಷ್ಪಗಳ ಹೂಗಳನ್ನು ಸಮರ್ಪಣೆ ಆಕೆಯ ಆದ್ರೆ ಆ ಶಾರದಾಮಣಿಯಲ್ಲಿ ಕಾಳಿ ಮಾತೆಯನ್ನು ಕಂಡು ಬಿಟ್ಟವರು ಅಂಥ ಸ್ಥಿತಿ ನಮಗೆ ಬರಬೇಕಂತೇಳಿ ಇಂಥ ವಿಶೇಷವಾದಂಥ ಸಂಪ್ರದಾಯ ಕಟ್ಟಿದ್ದಾರೆ ಸದ್ಗುರುಗಳು ಅಂದ್ರೆ ಗುರು ಶಿಷ್ಯರ ಸಂಬಂಧ ಈ ಪರಮಾರ್ಥ ಮುಂದೆ ಕೆಲವು ಸಮಯ ಆದ ನಂತರ ಪರಮಹಂಸರು ಈ ಮುಪ್ಪಾವಸ್ಥೆ ಗೊತ್ತು ಕೊನೆಗೆ ಸಾವಿರ ಹಂಚಿನೊಳಗೆ ಬಂದರು ನನ್ನ ದೇಹ ತ್ಯಾಗ ಮಾಡಿದರು ಪರಮಹಂಸರು ದೇಹ ತ್ಯಾಗ ಮಾಡಿದ್ಮೇಲೆ ಅವರೆಲ್ಲರೂ ಭಕ್ತಾದಿಗಳಿಗೆ ಸಾಕಟ್ಟು ಕೂಡಿದ್ರೆ ಆಗಿದ್ದು ತನ್ನ ಸ್ಥಿತಿಯೊಳಗೆ ಉಳಿದ್ಬಿಟ್ಟಿಲ್ಲ ಶಾರದಾಮಣಿ ಏನೋ ನನಗೆ ಕಣ್ಣ ಆಗಿರಲ್ಲ ಏನಿಲ್ಲ ಅದೇ ಸುಮ್ಮ ಕೂತ್ಬಿಟ್ಟಿಲ್ಲ ಎದಕ್ಕೆ ಬರ್ತಾರೆ ಬೇರೋಣ ಆಗೈತೆ ಎಲ್ಲ ಆತ ಅಂತಿಮ ವಿಧಿವಿಧಾನ ಆಯ್ತು ಎಲ್ಲ ಮುಗಿದ ಮುಂದೆ ಕೆಲವು ವರ್ಷಗಳು ಗತಿಸಿದ ನಂತರ ಆಕೆ ಶರೀರ ಎಲ್ಲ ಮುಪ್ಪಾಗಿ ಆಕೆಗೆ ಸಾವು ಸಮೀಪಿಸಿತು ಶಾರದಾಮಣಿ ಅಧ್ಯಾತ್ಮ ಅನ್ನೋದು ಹೆಂಗೈತದ ವಿಮಲ ಬ್ರಹ್ಮ ಕಂಡಂಥ ಜ್ಞಾನಿಗಳು ಹೆಂಗಿರ್ತಾರೆ
ನಾವು ಇನ್ನೊಲ್ಲಾದ್ರೂ ಕಾಣಬೇಕಂತ ಪ್ರಯತ್ನ ಮಾಡಾಕ್ತಿದ್ದೀರ, ಅದನ್ನು ಅನುಭವ ಮಾಡ್ಕೋಬೇಕಲ್ಲ. ಆಕೆ ಶರೀರ ಎಲ್ಲ ಉಪ್ಪಾಗಿ ಎಲ್ಲ ಕೈ ಆ ಕಾಲ ಕಣ್ಣು ಅಷ್ಟು ಕಳ್ಕೊಂಡ್ಬಿಟ್ಟು ಅವಾಗ ಮಂದಿಯೆಲ್ಲ ಕೂಡಿದಾಗ ಮನಗಡ ಅಳಾಕಿಬಿಟ್ಟು ಇನ್ನೇನೋ ಎರಡು ಮೂರು ನಾಲ್ಕು ದಿವಸ ಎರಡರಿಂದ ಸಾಯ್ತಾ ಇರುತ್ತೆ, ಸಾವು ಸಮೀಪಿಸಿದ ಕೂಡಲೇ ಅಳಾಕಿಬಿಟ್ಲೆ ಮನಗಡ. ಅವರೆಲ್ಲ ಕೂಡಿದಂಥ ಅವ್ರೇನಂದ್ರು ಅಂಥ ಮಹಾತ್ಮರು ಪರಮಹಂಸರು ಜ್ಞಾನಿಗಳು ಅವ್ರ ದೇಹ ಬಿಟ್ಟಾಗ ನೀವು ನನ್ನ ಕಣ್ಣು ಮನೆ ಕಣ್ಣಾಗ ನೀರು ಬರಲಿಲ್ಲ ತಾ ಸಾಯ್ತು ನಾನು ಕಣ್ಣಾಗ ನೀರು ಬರ್ ಬಂದು ನೋಡು ಅಳಾಕತ್ತಾಳು ಅಂತೇಳಿ ಶರೀರ ಇದ್ರೊಳಗೆ ಎಷ್ಟು ಐತೆ ಅಂತ ಹೇಳಿ ಮನೆ ನಿಂದ ಮಾಡಾಕತ್ರು ಕೇಳಕತ್ರೆ ಅಂತ ಗುರುಗಳು ದೇಹ ಬಿಟ್ಟಾಗ ನೀವು ನನಗೆ ಕಣ್ಣಾಗ ನೀರು ತೆಗಿಲಿಲ್ಲ ನಿನಗೆ ಸಾವು ಪ್ರಾಣ ಯಾಕೆ ಕಣಕ್ಕೆ ಕೇಳಿದ್ರು ಯಾರು ಹೋದ್ರು ಅಂದ್ರೆ ಎಂದ ಪರಮಹಂಸರ ದೇಹ ಬಿಟ್ಟಿದ್ರಲ್ಲ ಅಲ್ಲಿ ಹಿಡ್ಕೊಂಡು ಆಕೆಗೆ ಸಾವು ಸಮೀಪಿಸುವವರೆಗೇನು ಅವ್ರು ಜಳಕ ಮಾಡೋ ಕೋಣೆ ದಿನಾಲು ಒಂದು ಬಗ್ಗೆ ಬಿಸಿನೀರು ಓದಿರ್ತಿರತ್ತೆ, ಅವ್ರು ಊಟ ಮಾಡೋ ಟೈಮ್ಗೆ ಅಲ್ಲಿ ಊಟ ಓದಿರ್ತಿರತ್ತೆ, ಪ್ರಸಾದ ನಾಷ್ಟ ಮಾಡೋ ಟೈಮ್ಗೆ ನಾಷ್ಟ ಅವ್ರು ದೇಹ ಬಿಟ್ಟು ನಂತರ ಸಹಿತ ಅದನ್ನ ಮಾಡ್ತಿರತ್ತೆ ಶಾರದಾಮಣಿ. ಕೊನೆಗೆ ಹಿಂಗೆ ಕೇಳಿದ ಕೂಡಲೇ ಆಕೇನಂದು ನಾನಾ ಸಂದ ನಾಳಿಸಿ ನಮ್ಮ ಗುರುವಿನ ಅಂದ್ರೆ ಪರಮಹಂಸರ ಸೇವಾ ಯಾರು ಮಾಡೋ ಅಂತ ಹೇಳಿ ನನಗೆ ದುಃಖ ಬಂದೈತೆ ಹೊರತಾಗಿ ನಾ ಸಾಯ್ತಂತ ನನಗೆ ಅನಿಸಿಲ್ಲ. ಇದು ವಿಮಲ ಬ್ರಹ್ಮ ಅಂದ್ರೆ ವಿಮಲ ಬ್ರಹ್ಮನ ಕಂಡಂತ ವಿಮಲ ಬ್ರಹ್ಮನ ಸ್ವರೂಪವನ್ನು ಕಂಡಂತ ಮಹಾತ್ಮರು ಈ ರೀತಿ ಇರ್ತಾರೆ ಅಲ್ಲ, ಹೇಳ್ತಾರಲ್ಲ ವಾಚಾದಿಂದಲೇ ಮುಕ್ತಿ ಆಗುವುದೇ ವಸ್ತು ತೋರುವುದೇ ಯೋಚಿಸಿ ದೃಷ್ಟಿಮಾನ ನಿಲ್ಲಿಸಲಿ ಮಾನ ಧರಿಸಲಿ. ಕೇಳಬೇಕು 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 ನಾದ ಕೇಳಬೇಕು ಎಲ್ಲಿ ಮೂಲ ಬ್ರಹ್ಮದೇ ಮನ ಲಯಿಸಬೇಕು ಆ ಲಯಿಸಬೇಕು. ಎಲ್ಲಿ ಮೂಲ ಬ್ರಹ್ಮದ್ರ ಅಂತರ ಆತ್ಮನ ಈ ಶರೀರ ನಾಶ ಒಂದೈತೆ ಆತ್ಮ ಅಮರ ಐತೆ ಅದಕ್ಕೆ ಸಾವುಗಳಿಲ್ಲ. ಅದಕ್ಕೆ ಏನು ಹೇಳ್ತಾರೆ ನೀನಮ್ಮ ಚಿಂದಂತಿ ಶಸ್ತ್ರ ನೀನೊಂದು ಹತ್ತಿಪ ಬೆಂಕಿಯಿಂದ ಸುಡಾಯಂಗಿಲ್ಲ ಶಸ್ತ್ರದಿಂದ ಸಾಯಂಗಿಲ್ಲ ಶರೀರಕ್ಕೈತೆ ಸಾವು ಹೊರತಾಗಿ ಆತ್ಮನಿಗೆ ಸಾವಿಲ್ಲ. ಆ ಆತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಸಲಾಗಿ ಈ ಶರೀರ ಧಾರಣ ಮಾಡ್ಕೊಂಡು ನನಗೆ ಆತ್ಮ ಮಾತು ಬಂದು ಇಲ್ಲಿ ಮನಸ್ಸಿನ ಕೈಯಾಗತ್ತೆ ಮುಗುದಾಣೆ ಹಾಕಿ ಕೊಟ್ಬಿಟ್ಟೆ. ಮನಸ್ಸು ಯಾಕಡೆ ಹೇಳಿದ್ದಿತ್ತಲೇ ಆಗ ಹೊರಟುಬಿಟ್ಟೆ. ಪ್ರಪಂಚ ತತ್ತಿ ಸಂಪತ್ತು ತತ್ತಿ ಏನೋ ಅಧಿಕಾರ ಮೋಹ ಅವೆಲ್ಲ ಸಾಕಷ್ಟು ಮೋಹಾದಿಗಳಲ್ಲಿ ತಲ್ಲೀನಾಗಿತ್ತು. ಅಂದರೆ ಗುರು ಎಂಥ ದಯಾಳು ಇರ್ತಾನೆ ಇಷ್ಟೆಲ್ಲ ಇದ್ರು ಸಹಿತ ನಮ್ಮನ್ನು ಹೇಳೋದ ಮಾತು ಈ ಪ್ರಪಂಚಕ್ಕೆ ಇದೆಲ್ಲದರಿಂದ ದೂರ ಮಾಡಿ ನೀವು ಅಧ್ಯಾತ್ಮ ಜೀವಿ ಆಗೋದು ಧ್ಯಾನ ಮಾಡೋದು ನೀವು ಉಪಾಸನ ಮಾಡೋದು ಆವಾಗ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋತ ಹೇಳಿ ಅವ್ರ ಜ್ಞಾನಿಗಳು ಎಷ್ಟು ಅವ್ರ ಮಾವಾನಂದರು ತಮ್ಮ ಶರೀರ ಎಷ್ಟು ಸಾಕಷ್ಟು ಕ್ಷೀಣ ಆದರೂ ಸಹಿತ ಅಂತಹ ಶರೀರದ ಪ್ರತಿಯೊಂದು ಸತ್ತ ಪ್ರಾಣ ಜನರ ಜಾಗೃತಿ ಅಂದರೆ ನಿತ್ಯನೇಮ ಉಪಾಸನೆ ಮಾಡಿ ಎಲ್ಲರೂ ಮುಕ್ತ ಆಗಿರುವ ಅಂತ ಕಳ್ಕೊಳ್ಳಿ ಅವ್ರಿಗೆ ನಮ್ಮ ಸಂಪ್ರದಾಯದ ಗುರುಭಕ್ತರ ಮೇಲೆ ಅಂತಹ ಒಂದು ವಿಶೇಷ ಸಂಪ್ರದಾಯದಲ್ಲಿ ನಾವೆಲ್ಲ ಬರ್ತಿದ್ವಿ ಅಷ್ಟೆಲ್ಲ ಅಂತ ಅವ್ರಿಗೆ ಯಾಕಂದರೆ ಬಹಳ ವ್ಯವಸಾಯ ಮಾಡೋದು ನಿರ್ಮಾಣಿಸಿ ಮಾಡೋದು ಆಗಿ ಹೋಗ್ತಾರೆ ಎಲ್ಲ ಜ್ಞಾನಿಗಳು ನಮಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಾರೆ ಮಾರ್ಗಗಳನ್ನ ಹೇಳಿದ್ದಾರೆ ಜೀವನ್ಮುಕ್ತಿ ಪಡೆಯುವಂಥ ಮಾರ್ಗವನ್ನು ನಾವೆಲ್ಲ ಮತ್ತೇನಪ್ಪ ಅಂತಂದ್ರೆ ಏನಂತೆ ಕಾಮ ಕ್ರೋಧ ಮೋಹ ಇಲ್ಲಿ ಬಂದಾಗ ಅಷ್ಟೇ ಒಂದು ನಮ್ಮನೆ ನಮ್ಮ ಮನಸ್ಸು ಪರಿವರ್ತನೆ ಇರ್ತೈತಿ ಪ್ರಫುಲ್ಲ ಇಲ್ಲದ ನಾವು ಮತ್ತೆ ಅದೇ ಅಂದ್ರೆ ಎಲ್ಲ ಮರೆತ ಮತ್ತು ಅದೇ ವಾರ ಲಗ್ನ ಅದನ್ನು ಅವರು ಜ್ಞಾನಿಗಳು ಸ್ವಲ್ಪ ಏನಿರುತ್ತೆ ಅದೇ ಇರಪ್ಪ ನೀ ಏನು ಕೆಲಸ ಕಾಯಕ ಮಾಡ್ತೀವಿ ಅದೇ ಕಾಯಕಪ್ಪ ಒಕ್ಕಲತನನೇ ಮಾಡು ಉದ್ಯೋಗನೇ ಮಾಡು ವ್ಯಾಪಾರ ಏನೂ ಮಾಡ್ತೀವಿ ಮಾಡು ಮನೆಯ ಕೆಲಸದ ಕೂಡ ಇರೋ ಒಂದು ಕೆಲಸ ಅಂದು ಕೃಷ್ಣ ಅದರ ಜೊತೆಗೆ ಪರಮಾತ್ಮ ನಾಮಸ್ಮರಣ ಮಾಡ್ತಾರೆ ಪ್ರಪಂಚ ಒಪ್ಪದೇ ಇಲ್ಲ ನನ್ನ ಉದ್ಯೋಗ ಒಪ್ಪರಿಲ್ಲ ಅದ್ರ ಜೊತೆಗೆ ನಾಮಸ್ಮರಣೆಯನ್ನು ಮಾಡು ಧ್ಯಾನ ಮಾಡೋದು ಹೇಳಿ ತಿಳಿಸಿಕೊಡಿಸಲಾಗಿ ಸದ್ಗುರು ನಮ್ಮಂಥ ವಿಶೇಷ ಸಂಪ್ರದಾಯ ಅಂತ ಹೇಳ್ತಾರೆ. ಅವರೆಲ್ಲ ಸಾಕಷ್ಟು ಕಷ್ಟ ಜೀವಿಗಳು ಅವರೆಲ್ಲ ಇಂಥ ಏನು ಆಗಿ ಹೋಗಲ್ಲ ಅವ್ರು ಭವಿಷ್ಯ ಮಾಡೋದ್ರೂ ತಮ್ಮ ಸ್ವಂತ ಬುದ್ಧಿ ಕಟ್ಟಿಕೊಂಡು ಪ್ರಚಾರ ಮಾಡಿದಂಥವ್ರು ನಿರ್ಮಲೇಶ್ವರ ಸಾಕಷ್ಟು ಕಷ್ಟಗೊಳಿಸ್ತಾರೆ. ಯಾಕಂದ್ರೆ ಅವರು ಎಲ್ಲ ಭಾಗದವರು ಭಕ್ತಿ ಪ್ರಚಾರ ಮಾಡಿದ್ರು ಅಷ್ಟೆಲ್ಲ ಉಪದೇಶ ಕೊಟ್ಟರು ಮಹಾ ಜ್ಞಾನಿಗಳಂತೆ ಎಲ್ಲ ಅಲ್ಪ ಅನುಷ್ಠಾನದಿಂದ ಅದ್ಭುತ ಫಲಪ್ರಾಪ್ತಿ ಆಗು ಸುಮ್ಮ ಒಂದು ಸಾಹಸ ಅರೆತ ಮನೆತ ಒಮ್ಮೆ ಅಂತಾರಲ್ಲ ಒಮ್ಮೆ ನೆನಪು ತೆಗಿಪ್ಪ ಗುರುವಿನ ಹೇಳ್ತಾರೆ ನಾವು ಅಷ್ಟೊಂದು ಮಾಡಾಕ್ಸಂತೆ ನಮ್ಮ ಕಷ್ಟ ಬಂದಾಗ ನಮ್ಮ ಮತ್ತೇನಾರ
ಮನುಷ್ಯನಿಗ ಮತ್ತು ಪರಮಾತ್ಮಕ್ಕೆ ಬಹಳ ಭಿನ್ನ ಐತಿ. ಎಂತೆಂಥವ್ರು ನೋಡು, ವಾಲಾಗಳು ಅಂತ ವಾಲ್ಮೀಕಿ ಖುಷಿ ಆಗಿಬಿಟ್ಟಿರುತ್ತ ಅಂಗೂರಿ ಬಾಲದಂತ ಏನಪ್ಪ ಅಂತಂದ್ರೆ ತನ್ನ ಹೆಂಡ ಮಗಳು ಜಪ ಮಾಡಿಸಲಾಗಿ ಒಬ್ಬ ಮನುಷ್ಯನ ಕೊಲೆ ಮಾಡಿದಂದ್ರೆ ಅವನ ಕೈಯೊಳಗಿನ ಬಟ್ಟೆಗಳನ್ನು ತೆಗೆದು ಒಳಗೆ ಭಾಳ ಭಾಳ ಮಾಡ್ಕೊಡ್ತದೆ ಅಂಗೂರಿ. ಒಬ್ಬ ಮಹಾಪುರುಷ ಬುದ್ಧನ ದರ್ಶನ ಬರೀ ಮುಖಸ್ಪರ್ಶ, ಮುಖ ನೋಡಿದ ಕೂಡಲೇ ಆ ಬುದ್ಧನಂತೆ ಪರಿವರ್ತನ ಆಗಿ ಒಬ್ಬ ಬುದ್ಧ ವಿಶ್ವ. ಹಂಗೆ ನಮಗೆಲ್ಲ ಎಷ್ಟು ಮಂದಿ ಜ್ಞಾನಿಗಳು ಭೇಟಿಯಾರ, ಎಷ್ಟು ಮಂದಿ ಮಹಾತ್ಮರು ಭೇಟಿಯಾರ, ಎಷ್ಟು ನಮ್ಮ ಸಮಯ ನಾವು ಉಪದೇಶವನ್ನು ಹೇಳ್ಯಾರ, ಪ್ರವಚನ ಮುಖಾಂತರ ಏನೆಲ್ಲ ತಿಳ್ಕೊಳಕ್ಕೆ ನಾವೇನಪ್ಪ ಅಂತಂದ್ರೆ ಹಂಗೆ ಸುಮ್ಮನೆ ಏನಪ್ಪ ಅಷ್ಟೆಲ್ಲ ಯಾಕಂದ್ರೆ ನಾವು ನೆನಪಡಕ ತಯಾರಿಲ್ಲಂತ ಇದೇನು ಕೇಳ್ತೀವೋ ಅಷ್ಟೇ. ಯಾಕಂದ್ರೆ ಒಬ್ಬ 10-3 ಬಂಗಾರ ಮೂರ್ತಿ ಮಾಡಿದ್ವಿ, ಎಲ್ಲ ಒಂದೇ ಥರನೇ ಇದ್ದು ಮೂರು ಒಂದೇ ಥರ ಇದ್ದು. ನಾವು ಮಾರ್ಕೆಟಿಗೆ ಹೋದಿಂತ ಅವ್ನು ದೊಡ್ಡ ಜಾತ್ರೆಯಾಗಿ ಮಾರಕ್ಕೆ ಹೋದ, ಹೋದಿಟ್ಟುಕೊಳ್ಳೆ ಹೇಳಿದ, ಕೇಳಕ್ಕೆ ಬಂದು ತೊಗೊಳೋ, ಎಲ್ಲ ಒಂದೇ ಕಿಲೋದು ಕಿಲೋದನ್ನು ಇದ್ದು ಮೂರು ಬಂಗಾರ ಮೂರ್ತಿಗಳು. ಇದ್ರ ಬೆಲೆ ಏನಂತ ಕೇಳಿದ್ಬಿಡೋ ಹೇಳಿದಾಗ ಒಂದು ಕಿಮ್ಮತ್ತು 5,000, ಮತ್ತೊಂದು ಕಿಮ್ಮತ್ತು 50,000, ಮತ್ತೊಂದು 50,000,000 ಅಂದ್ಕೂಲ. ಎಲ್ಲ ಒಂದೇ ಥರ ಅದಾವೆ, ಎಲ್ಲ ಬಂಗಾರ ನಾವೆಲ್ಲ ಒಂದೇ ಥರ ಅದಿರ ನಮ್ಮಂಗ. ಮತ್ತು ಅವರು ಎಲ್ಲ ಸಂವಿಧಾನ ಮಾಡ್ಕೊಂಡಿಲ್ಲ, ವ್ಯವಸಾಯ ಮಾಡೋದು ನಿಮ್ಮಲ್ಲ ಮಧವಾನಂದ ಪೂಜರು ಅವರೆಲ್ಲ ಈ ಯುವಕರನ್ನು ಕಂಡ ಆತ್ಮಜ್ಞಾನ ಸಂಪರ್ಶನಾಗಿ ಜಗತ್ತು ಬೆಳಗಾಗ್ತಾರಲ್ಲ. ಹಾಗೆ ಎಲ್ಲ ಒಂದೇ ಥರ ಅದಾವೆ, ಮತ್ತು ಇವ್ರು ರೇಟ್ ಯಾಕೆ ಬೇರೆ ಬೇರೆ, ಅವೆಲ್ಲ ಒಂದೇ ಥರ ಅದಾವೆ, ಎಲ್ಲ ಬಂಗಾರದ ಅದಾವೆ. ಬರೀ ಅದರೊಳಗೆ ಇರುವಿಕೆ ಅದರೇನು ಇರೋ ಒಳಗಿನ ಗುಣ ಬೇರೆ ಅದಾವೆ, ಮೂರ್ತಿ ಎಲ್ಲ ಒಂದೇ ಇತ್ತು ಅದರೊಳಗಿನ ಗುಣ ಬೇರೆ ಅದಾವೆ. ಹೆಂಗೆ ಅಂದಿಕ್ಕೂಡಲೇ ಮೊದಲೇ 5,000 ರೂಪಾಯಿ ಮೂರ್ತಿ ಇದ್ದ ಅದರ ಒಂದು ಕಿವ್ಯಾಗ ದಾರ ಹಾಕ್ತಾನ, ಅದು ಈಚ ಕಡೆ ಕಿವ್ಯಾಗ ಆದ ಪಾರಾಗಿ ಬಂದ್ಬಿಡ್ತು. ಇದಕ್ಕೆ ಕಿಮ್ಮತ್ತು 5,000 ಯಾಕಂದ್ರೆ ಎಲ್ಲಿ ಪುರಾಣ ಪ್ರವಚನ ಕೀರ್ತನ ಸತ್ಸಂಗ ಏನು ನಡೆದಿರ್ತಲೇ ಎಲ್ಲ ಕಡೆ ಮುಂದೆ ಇರೋದು, ಎಲ್ಲಕ್ಕಿಂತ ಮುಂದೆ ಇರೋದು, ಎಲ್ಲ ಹೇಳೋದೆಲ್ಲ ಕೇಳೋದು ಕೇಳಿ ಅಲ್ಲದ ಒಂದು 4-5 ಕಿಲೋಮೀಟರ್ ಜಾಗ ಬಿಟ್ಟು ಮುಂದೆ ಹೋಗ್ತಿಲ್ಲ. ಈ ಕಿವಿಯಲ್ಲಿ ಕೇಳೋದು ಈ ಕಿವಿಯಲ್ಲಿ ಬಿಟ್ಟು ಬಿಡೋದು ಮಾತು ತನ್ನ ಕೆಲಸ ಅಂತ. ಇದಕ್ಕೆ 5,000 ಮತ್ತೊಂದಕ್ಕೆ 50,000 ಇದೇನಪ್ಪ ಅಂತಂದ್ರೆ ಇದು ಹಂಗೆ ಮಾಡ್ತೈತಿ. ಎಲ್ಲ ಕಡೆ ಪುರಾಣ ಪ್ರವಚನ ಕೀರ್ತನ ಕೇಳ್ತೈತಿ, ಕೇಳಿದ್ರೆ 4 ಮಂದಿ ಕೂಡ್ತಾರಲ್ಲ ಅಲ್ಲಿ ಓಟ 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 ಅವ್ನು ಹಂಗೆ ಹೇಳ್ದ ಇವ್ನು ಹೇಳಿದ ಅವ್ನು ಭಾಳ ಚಲೋ ಹೇಳ್ದ ಇವ್ನು ಭಾಳ ಹಂಗೆ ಅವ್ನು ಆ ಉದಾಹರಣೆ ಕೊಟ್ಟ ಇವನು ಭಗವದ್ಗೀತ ಬಿಡಿಸಿದ ಇವನು ಉಪನಿಷತ್ ಬಿಡಿಸಿದ ಇಟ್ಟೆಲ್ಲ ನಿನಗೇನು ತಿಳ್ದೈತೆ ಅಂದ್ಕೊಂಡು ಏನಪ್ಪ ಇಟ್ಟ ಗೊತ್ತೈತೆ ನನಗೆ ಹೇಳಿದ ಅಟ್ಟ ಗೊತ್ತು ಅವ ಏನಪ್ಪ ಅಂತಂದ್ರೆ ಕೇಳೋದೇ 4 ಮಂದಿ ಆಗಿದ್ರೆ ಒಡ 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 ಭಯ. ಇದಕ್ಕೆ 50,000 ಲಕ್ಷ ರೂಪಾಯಿ 50,000 ರೂಪಾಯಿ ಮಾತ್ರ ಇದಕ್ಕೇನಿದ್ದಪ್ಪ ಅಂತ ಹೇಳಿದ್ರೆ ಎಲ್ಲಿ ಸಂತರು ಶರಣರು ಜ್ಞಾನಿಗಳು ಬಂದ ಗುರು ಉಪದೇಶ ಮಾಡ್ತಾರೆ, ನಾಮಸ್ಮರಣೆ ಮಾಡುವಂಥ ಒಂದು ಸನ್ಮಾನ ಹೇಳ್ತಾರೆ, ಜೀವನ್ಮುಕ್ತಿ ಮಾಡ್ಕೊಳ್ಳುವಂಥ ಒಂದು ಸನ್ಮಾನ ಹಾಕಿ ತೋರಿಸ್ತಾರೆ. ಅಂಥ ಜ್ಞಾನಿಗಳು ಸಂತರು ಇದ್ದಂಥ ಸ್ಥಳಗಳಿಗೆ ಹೋಗಿ ಎಲ್ಲ ಕೇಳೋದು ಕೇಳಿದ್ದಲ್ಲ ತನ್ನ ಅಂತರಂಗದ ಅಳವಡಿಸ್ಕೊಂಡು ಅದರಿಂದ ಸಾಧನ ಮಾಡಿ ಮುಕ್ತ ಆಗೋದು. ಇದಕ್ಕೆ 50,000 ಅಂದರೆ ಅದು ಕಿಮ್ಮತ್ತು ಅಷ್ಟು ಎಲ್ಲ ಬಂಗಾರ ಎಲ್ಲ ಒಂದೇ ಸಾಧನೆಗಳು ಇರುವಂಥ ದಿನಗಳಿಗೆ ಎಲ್ಲ ಸಾಕಷ್ಟಿಗೆಲ್ಲ ನಮ್ಮ ಮನುಷ್ಯ ಮನುಷ್ಯ ಮಾನವ ಮಾನವ ದೇವ ಕೆಲವೊಬ್ಬರು ಮನುಷ್ಯ ಮನುಷ್ಯ ರೂಪು ನಮಗೆಲ್ಲ ನಾವು ಮನುಷ್ಯರಿಂದ ನಾನು ಎಲ್ಲ ಮನುಷ್ಯ ಮನುಷ್ಯ ಇರೋಕೆಯೊಳಗೆ ಮನುಷ್ಯರಿಗೆ ಪ್ರವೃತ್ತಿಗಳು ಮನುಷ್ಯರಂತೆ ಇರ್ತಾನ ಮನುಷ್ಯರಿಗಿಂತಲೂ ರಾಕ್ಷಸಿ ಪ್ರವೃತ್ತಿ ಇರುವಂಥ ಮನುಷ್ಯ. ಹಂಗೆ ರಾಮನು ಸೇರಿದಾನ ಅನ್ನೋನು ಮನುಷ್ಯ ಮನುಷ್ಯ ರೂಪದಾನ ಅನ್ನೋನು ರಾವಣನು ಅದರ ರೂಪದಾನ ಅವನು ತಪಾಸಣೆ ಮಾಡಿದ್ದು ರಾಮ ಅವತಾರ ಪುರುಷ ಆದರೆ ಅವ ಧರ್ಮ ಸ್ಥಾಪನೆ ಮಾಡಕ್ಕೆ ಬಂದಿದ್ದ ಅದರ ಬಂದಿದ್ದ ನನಗೆ ಮನುಷ್ಯ ಎರಡು ಸೇರಿ ಒಂದು ಅವನು ತಪಾಸಣೆ ಸ್ವಲ್ಪ ಸ್ವಲ್ಪ ಮಾಡೇ ಅಂತಕರೆ ರಾವಣನು ಸಾಕಷ್ಟು ಸಂತಪ್ಪದಿಂದ ಪರಮಾತ್ಮನ ಬೇಟೆ ಇಷ್ಟಲಿಂಗ ಯೋಚನೆ ಮಾಡ್ತದಂತ ರಾವಣ ಆ ತಪಸ್ಸಿನ ಎಲ್ಲ ಎದಕ್ಕೆ ಉಪಯೋಗ ಮಾಡಿದ್ರು ಅಂದ್ರೆ ವ್ಯರ್ಥ. ಒಂದು ಸೀತಾನ ಅಪಹರಣ ಮಾಡಿದ ರಾವಣ ರಾಜ್ಯ ಸಹಿತ ಹಾಳಾಗಿ ಹೋಗಿ ತಾನು ಅದರೊಳಗೆ ಹಾಳಾಗಿ ಬಂದ ಅಂದ್ರೆ ಇರುವ
ದೇವತ್ವಕ್ಕದೇ ಹೋಗ್ಬೇಕಾಯಿತು, ದೇವರನ್ನು ಕಾಣಬೇಕಾಯಿತು, ಆ ಅನುಭವನ ಮಾಡ್ಕೋಬೇಕಾಯ್ತು ಅಂದರೆ ಸದಾಕಾಲ ಸತ್ಸಂಗ ಸದ್ವಿಚಾರ ನಾಮಸ್ಮರಣ ನಮ್ಮ ಆಯುಷ್ಯವನ್ನು ಕಳೆಯಬೇಕು. ಅವರೆಲ್ಲ ಕಳೆದಲ್ಲ ಗುರುಗಳು ಆಗಿರುವಂತ ಜ್ಞಾನಿಗಳು. ಹಂಗೆ ಅರೆತು ಮರೆತು ಒಮ್ಮೆ ಗುರುವನ್ನು ಮನೆಯಲ್ಲಿ ಕುಳಿತಿಟ್ಟು ಅವರಿಗೆ ಪರತತ್ವ ತೋರಿದ ದೇವರು ಸುಲಭ ನಾವು ಏನೋ ಸ್ವಲ್ಪ ಸಂಕಟ ಬಂದಾಗ ವೆಂಕಟರ ಮಾಡ್ತೀವಿ, ಏನು ಸೌಲಭ್ಯ ತ್ರಾಸ ಆದರೂ ಸಹಿತ ಗುರುವೇ ಅಂದರೆ ಅವನು ಅವನ ಕೈ ಹೆಂಗಪ್ಪ ಕೈ ಹಿಡಿದ ಪಾರ ಗುರುವಿನ ಮರೆತು ನಾವು ವ್ಯವಹಾರ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಜೀವನ ಅದೋಗುತ್ತೆ. ಆಯುಷ್ ಭಾಳ ಅಲ್ಪ ಆಯುಷ್ ಸೂಕ್ಷ್ಮ ಯಾವಾಗ ನೀರಿನ ಮೇಲೆ ಗುಳ್ಳತ್ತಾರೆ ನೀರಾಗ ನೋಡಲೆ ನೀರು ಅಂತ ನಾನು ಕಿದ್ಕೊಳ್ಳಿ ನೂರಾರು ಗುಳಿ ಹೇಳ್ತಾರೆ ಅದು ಮೂರು ಮಾತ್ರ ಗುಳೆಲ್ಲ ಹೊಡೆದ್ರೆ ನೀರಾಗ ಯಾವಾಗ ಉತ್ಪತ್ತಿ ಸ್ಥಿತಿ ಸಮ ಹುಟ್ಟದಂತೆ ಜೀವಿಸ್ತಿದ್ದು ಸಾಯಿರುತ್ತೆ. ಹಂಗೆ ಹುಟ್ಟು ಸಾವುಗಳ ಬಗ್ಗೆ ಇರುವಂಥ ಸಮಯವನ್ನು ನಾವು ವ್ಯರ್ಥ ಕಳೆದ ಎಲ್ಲ ಈ ಜಗತ್ತಿನಲ್ಲಿ ಎಲ್ಲ ಎಂತ ರೋಗಗಳು ಬಂದು ಅದನ್ನೆಲ್ಲ ಗೊತ್ತಿದೆ. ಆದ್ರೂ ಸಹಿತ ಗುರುಗಳನ್ನೆಲ್ಲ ಆ ತನ್ನ ಕೃಪಾದೃಷ್ಟಿಯಿಂದ ಕಾದನ ರೇಟ್ ಮಹಾರಾಜ ಅವ್ರು ನಾಲ್ಕು ತಿಂಗಳು ಸೊಲಾಪುರದ ಹಾಕನಾಗಿದ್ದರು ಆಪರೇಷನ್ ಆಯಿತು. ಆದರೂ ಸಹಿತ ತನ್ನ ಪ್ರಜ್ಞೆ ಬಂದಾಗ ನಿತ್ಯ ನಿಯಮ ಧ್ಯಾನ ಉಪಾಸನೆ ಮಾನಸಿಕವಾಗಿರೇ ಆಗುತ್ತೆ ತನ್ನ ಗುರುವಿನ ನೆನೆಸ್ಕೊಂಡು ಅಂತೇಳಿ ಮತ್ತೆ ಇಂಥ ಒಂದು ವೇದಿಕೆ ಮೇಲೆ ಕೂತು ನಾಲ್ಕು ಮಾತು ಹೇಳಕ್ಕೆ ಗುರು ಅವಕಾಶ ಕೊಟ್ಟರು. ಸ್ವಲ್ಪ ಗುರುವಿನ ಮೇಲೆ ನಮ್ಗೆ ಲಕ್ಷ ಇತ್ತು, ಗುರುವಿನ ಕಡೆ ನಮ್ಗೆ ಲಕ್ಷ ಇತ್ತು ಅಂತಂದರೆ ನಾವು ಮತ್ತೆ ಎಂತೆಂಥ ಅವಕಾಶಗಳು ಸಿಗ್ತಾವೆ. ಆ ರೀತಿ ನಾವೆಲ್ಲ ನಾ ಹೇಳೋದು ಭಾಳ ಹೇಳುವಂಥವ್ರು ಭಾಳ ಇದ್ರು ಅವಶ್ಯಕ ಸಮಯದ ಭಾಳ ನಾವೆಲ್ಲ ಇದ್ದೇವರಿಗೆ ಹತ್ತು ಗಂಟೆಯಿಂದನೂ ಅಲ್ಲೆಲ್ಲ ಎಲ್ಲ ದೇವ್ರ ಗದ್ದಿ ಮಹೋತ್ಸವ ಮಾಡೋದ್ರಿಂದೆಲ್ಲ ಪುಷ್ಪವೃಷ್ಟಿ ಮಾಡ್ತಾ ಬಂದಿದ್ದೀವಿ. ಏನು ಉತ್ಸವ ಪಲ್ಲಕ್ಕಿ ಉತ್ಸವ ಈ ರೀತಿ ಎಲ್ಲ ನಾಲ್ಕು ದಿವಸದವರೆಗೂ ಕಾರ್ಯಕ್ರಮ ಭೋಜನ ಕಾರ್ಯಕ್ರಮ ಎಲ್ಲ ರೀತಿಯೂ ಶಾಂತ ಅತ್ಯಂತ ಶಾಂತಿ ಈ ಸಪ್ತಾಹ ಬಹಳ ಶಾಂತಿ ಇತ್ತು ನೋಡೋದು. ಯಾವುದೋ ಒಂದು ಸ್ವಲ್ಪ ನಾವೇನು ತಿಳಿದಿದ್ದೀವಿ ನಮ್ಮ ವಿಚಾರ ಬೇರೆ ಜ್ಞಾನಿಗಳ ವಿಚಾರ ಬೇರೆ ಇದನ್ನು ಹೆಂಗೆ ಮಾಡೋಣಪ್ಪ ಸಪ್ತಾಹ ಅಂತ ನಾವು ವಿಚಾರ ಮಾಡ್ತಿದ್ವಿ. ಒಂದೊಂದು ವಿಚಾರ ಮಾಡ್ತೀವಿ. ದಿಂಡೆ ಮಾಡಬೇಕಂತಂದ್ರೆ ದಿಂಡಕ್ಕೆ ಅವಕಾಶ ಆಗಬೇಕು ಎಲ್ಲ ದಿಂಡೆ ಹೆಂಡಬಿಡ್ ಸಜ್ಜದು ಮುಳುಗುರ ಹುಬ್ಬಳ್ಳಿ ಅಗ್ನಿ ಭಾಗ ಭಾಳ ಕೂಡಿಸ್ಕೊಳ್ಳೋದು ನಾನು ನಮಗೆ ಯಾರು ಕೊಡೋದು ಸಪ್ತಾಹದಲ್ಲಿ ಮಾಹಿತಿ ಕೇಳಿಕೊಂಡೆ ಯಾರು ಬರೋ ಕಾಯಕರ್ತ ಮಾಡ್ಕೊಂಡು ಹೋಗಪ್ಪ ಇಲ್ಲಿ ಯಾವ ಕಾರ್ಯಕ್ರಮ ನಡೆಸೋಕ್ಕೆ ಅವಕಾಶಗಳು ಸರಿಯಾಗಿಲ್ಲ ಅಂತ ಅವ್ರು ಹೇಳ್ತೀವಿ. ಯಾರಿಗೆ ಯಾಕಂದ್ರೆ ನಾವು ಕರೆದ್ರೆ ನೀವು ಹೆಂಗೆ ಬರ್ತೀರಿ ಕರೆ ಅವ್ನು ಕರೆದಾಗ ಬರ್ತಾರೆ ಅವ್ರು ವ್ಯವಸ್ಥೆ ಮಾಡೋದು ಕರೆದಾರೆ ನೀವು ಬಂದಿರಿ ನಿಮ್ಮ ಆದಂಥ ನಿಮ್ಮ ಇದ್ದಂಥ ಕರ್ತವ್ಯ ಕರ್ಮಗಳೆಲ್ಲ ಸೇವಾಗಳನ್ನು ಸೇವಾ ಮಾಡಿರಿ. ಎಷ್ಟು ನಿಂತು ನೀವು ಉಪಾಸನೆ ಮಾಡಬೇಕು ಧ್ಯಾನ ಮಾಡಬೇಕು ಅದನ್ನು ಆಚರಣೆ ಮಾಡಿದ್ರಿ. ನಿಮ್ಮನ್ನ ಜೀವನ ಮುಕ್ತರನ್ನ ಉದ್ಧಾರ ಮಾಡುವಂಥ ಕರ್ತವ್ಯ ಆ ಮಹೋತ್ಸವ ಮಾಡೋದು. ನಾವೇನಪ್ಪ ಅಂತಂದ್ರೆ ನಾವು ಹಾಕಿದ ಗೆರೆ ಒಳಗೆ ನಡೀಬೇಕು. ನಾವು ಹೆಂಗೆ ನಮ್ಮ ಪ್ರಗಟ್ಟೆ ಮಾತನ್ನ ಹೇಳ್ತಿದ್ದೆ ಸೀತಾ ಎಲ್ಲಿ ಹೆಗರ ಆಗ್ತದೆ ಒಂದು ಆಚರಣೆ. ಯಾಕಂದ್ರೆ ವಿಷಯ ಅವ್ರು ಘಾಟಿ ಶಬ್ದದಾಗ ಹೇಳ್ತಿದ್ದೆ ಸೀತಾ ಎಲ್ಲಿ ಹೆಗರ ಆಗ್ತದೆ ಅಂತ ಕೇಳ್ತಿದ್ದ. ನಾವು ರಾವಣನ ಗೆರೆ ಹೊಡೋ ಇನ್ನು ನಮ್ಮ ರಾಮ ಲಕ್ಷ್ಮಣ ದೇವರನ್ನ ಗೆರೆ ಹೊಡೆದು ಹೋಗಿದ್ದಿಲ್ಲ ಆ ಗೆರೆ ದಾಟಿ ಬಂದಾಗ ಹಗರ ರಾವಣ ಸಹಿತ ಒಬ್ಬ ಅವತಾರಕ ಹೇಳಂತೆ ಭೂಮಿ ತಾಯಿ ಮಗಳು ಆಕೆ ಸಹಿತ ಹಗರ ಗುರುವಿನ ಗೆರೆ ದಾಟಿದ್ರು. ಅದಕ್ಕೊಂದು ರಾಜ ಅಂತಾರ ಅದನ್ನು ದಾಟಿ ನಾವೆಲ್ಲ ನಮಗೆಲ್ಲ ಒಂದೊಂದು ಈ ಸಂಪ್ರದಾಯದ ಗುರು ಪರಂಪರೆ ಗುರುಗಳೆಲ್ಲ ಒಂದೊಂದು ಗೆರೆ ಹಾಕಿ ಬಿಟ್ಟಾರ ಈ ಗೆರೆ ದಾಟಿ ಹೋಗ್ಬೇಡ್ರಪ್ಪ ನಿಂತು ನೀವು ಉಪವಾಸ ನಿಮ್ಮ ಪ್ರಪಂಚದಲ್ಲಿ ನಿಮಗೆ ಪ್ರಪಂಚ ಮಾಡೋಕ್ಕೂ ಬೇಡ ಅಂದ್ರೆ ಆದ್ರೂ ಸಹಿತ ಹಿಂಗೆ ನಡೀತು ನಿತ್ಯ ನಿಯಮ ಧ್ಯಾನ ಉಪವಾಸ ಈ ಒಂದು ಆಧ್ಯಾತ್ಮಿಕ ಚಿಂತನೆಗಳಿಗೆ ಬೆರಿ ಅಂದಾಗ ನೀವು ಮುಕ್ತ ಆಗಿ ಕೊಡ್ತಾವ್ರು ಗುರುಗಳು ಹೇಳಿದಾರೆ. ಸಮಯ ಎರಡು ಗಂಟೆ ಆಗೈತಿ ಇನ್ನೆಲ್ಲ ಆರ್ತಿ ಆಗೈತಿ ಅವೆಲ್ಲ ದೇವರಿಗೆ ಶಾಂತಿ ಸಿಕ್ಕಿದ ನಾಲ್ಕು ದಿವಸದವರೆಗೆ ನಿಮ್ಮ ಕಾರ್ಯಕ್ರಮ ವೇದಿಕೆ ಅಂದ್ರೆ ಹೆಂಗಪ್ಪ ಒಂದು ಸೂಜಿ ಬಿದ್ದರೂ ಸಂಬಳ ಹಾಕೊಂಡು ಹತ್ತು ಸಾವಿರ ಜನ ಕೂತರು ಸಹಿತ ಒಂದು ಸೂಜಿ ಬಿದ್ದರೂ ಸಂಬಳ ಆಗಲಾರ್ದಂಗೆ ಇಷ್ಟೊಂದು ಶಾಂತಿಯಿಂದ ಈ ಒಂದು ಬಹುಶಃ ಮಾಡ ಪುಣ್ಯಾರಾಧನೆ ಯಶಸ್ವಿ ಮಾಡಿದ್ರು ತಮ್ಮೆಲ್ಲರಿಗೂ ನನ್ನ ಅನಂತರ ವಂದನೆಗಳನ್ನು ಹೇಳ್ತಾ ನನ್ನ
ಕಚೇರಿಯಲ್ಲಿ ಕಾರ್ಯಕ್ರಮ